ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 7 ಪೇಜ್ ನಂಬರ್ 82. ಮಾನವನು ತಾತ್ವಿಕವಾಗಿ ಕೇವಲ ಒಂದು ಯಂತ್ರದಂತೆ ಹೀನೈಸಲ್ಪಟ್ಟಿದ್ದಾನೆ. ಅದು ನಡೆಸಿದಂತೆ ಮಾತ್ರವೇ ನಡೆಯುವುದಾಗಿದೆ. ಹೀಗಾಗಿದ್ದರೆ ಮಾನವನು ಈ ಭೂಲೋಕದ ಒಡೆಯನಾಗುವ ಬದಲು ಕೀಟಗಳಿಗಿಂತ ಕಡೆಯಾಗುತ್ತಾನೆ. ಯಾಕೆಂದರೆ ಅವುಗಳಿಗೆ ನಿಸ್ಸಂದೇಹವಾಗಿ ಒಂದು ಇಚ್ಛೆ ಅಥವಾ ಆಯ್ಕೆ ಎಂಬುದಿದೆ. ಒಂದು ಸಣ್ಣ ಇರುವೆಗಾದರೂ ಇಚ್ಛಾಶಕ್ತಿಯನ್ನು ನೀಡಲಾಗಿದೆ. ಇದನ್ನು ಮಾನವನು ತನ್ನ ಹೆಚ್ಚಿನ ಶಕ್ತಿಗಿಂತ ವಿರೋಧಿಸಬಹುದು ಅಥವಾ ವಿಘ್ನಪಡಿಸಬಹುದು, ಆದರೆ ನಾಶಪಡಿಸಲು ಸಾಧ್ಯವಿಲ್ಲ. ನಿಜ, ನಿಶ್ಚಯವಾಗಿ ಮಾನವನನ್ನು ಪಾಪ ಅಥವಾ ನೀತಿಗೆ ಒತ್ತಾಯಿಸಲು ದೇವರಿಗೆ ಅಧಿಕಾರ ಉಂಟು. ಆದರೆ ಆತನಿಗೆ ಅಂತಹ ಉದ್ದೇಶವಿಲ್ಲ ಎಂಬುದನ್ನು ಆತನ ವಾಕ್ಯಗಳು ಪ್ರಕಟಿಸುತ್ತವೆ. ಆತನು ತನ್ನನ್ನು ತಾನೇ ನಿರಾಕರಿಸುವುದಿಲ್ಲ ಎಂಬ ಒಂದೇ ಕಾರಣದಿಂದ ದೇವರು ಸತತವಾಗಿ ಮಾನವರನ್ನು ಪಾಪಕ್ಕೆ ಒತ್ತಾಯಿಸಲಾರನು. ಅಂತಹ ಕ್ರಮವು ಆತನ ನೈತಿಕ ಗುಣಧರ್ಮಕ್ಕೆ ಅಸಂಬದ್ಧ ಎನಿಸುತ್ತದೆ. ಆದುದರಿಂದ ಅದು ಅಸಾಧ್ಯವಾಗಿದೆ. ಆತನು ಆರಾಧನೆ ಮತ್ತು ಪ್ರೀತಿಯನ್ನು ತನ್ನನ್ನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವವರಿಂದ ಮಾತ್ರವೇ ಬಯಸುತ್ತಾನೆ. ಈ ನಿಟ್ಟಿನಲ್ಲಿ ದೇವರು ಮಾನವನಿಗೆ ತನ್ನ ಇಚ್ಛಾ ಸ್ವಾತಂತ್ರ್ಯವನ್ನು ನೀಡಿದ್ದಾನೆ ಮತ್ತು ಮನುಷ್ಯನು ನೀತಿವಂತಿಕೆಯನ್ನು ಆರಿಸಿಕೊಳ್ಳಬೇಕೆಂದು ಬಯಸುತ್ತಾನೆ. ಮಾನವನು ತಾನೇ ಆರಿಸಿಕೊಳ್ಳಲು ಅನುಮತಿ ನೀಡುವುದು ಆತನಿಗೆ ದೈವಿಕ ಸಾಂಗತ್ಯದಿಂದ, ಕೃಪೆ ಮತ್ತು ಆಶೀರ್ವಾದಗಳಿಂದ ಪತನ ಹೊಂದಿ ಮರಣಕ್ಕೆ ಕಾರಣವಾಯಿತು. ದೇವರು ಮನುಷ್ಯನಿಗೆ ತಾತ್ವಿಕವಾಗಿ ಪಾಪ ಮತ್ತು ಅದರ ಫಲಿತಾಂಶಗಳನ್ನು ಅನುಭವಿಸದೆ ಕಲಿಯಲಿ ಎಂದು ಬಯಸಿದ್ದನು. ಮಾನವನು ಪಾಪ ಮತ್ತು ಮರಣದ ಅನುಭವದಿಂದ ಕಲಿಯುತ್ತಾನೆ. ಮಾನವನು ಏನು ಮಾಡಲಿದ್ದಾನೆ ಎಂದು ದೇವರು ಮುಂತಿಳಿಸಿದವನಾಗಿದ್ದು, ಅದನ್ನು ಆತನಿಗೆ ಆತನ ವಿರುದ್ಧವಾಗಿ ಆತನನ್ನು ಕೇವಲ ಒಂದು ಯಂತ್ರ ಜೀವಿಯಾಗಿ ಕೀಳುಮಟ್ಟಕ್ಕೆ ದುರುಪಯೋಗಪಡಿಸಿಕೊಳ್ಳುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅದನ್ನು ಮಾನವರ ಒಳತಿಗಾಗಿ ಉಪಯೋಗಿಸಲ್ಪಡುವುದು. ಮಾನವರನ್ನು ತಾವೇ ತಾವಾಗಿ ಆಯ್ಕೆ ಮಾಡಿಕೊಳ್ಳಲು ಬಿಟ್ಟರೆ ಆತನು ತೆಗೆದುಕೊಳ್ಳುವ ಕ್ರಮವನ್ನು ದೇವರು ಮುಂಚೆಯೇ ತಿಳಿದಿರುವುದರಿಂದ ಆತನು ಪಾಪದ ರುಚಿ ನೋಡುವುದನ್ನು ಮತ್ತು ಅದರ ಕಹಿಯಾದ ಫಲಿತಾಂಶಗಳನ್ನು ಪ್ರಯೋಗಾತ್ಮಕವಾಗಿ ಅನುಭವಿಸುವುದನ್ನು ಆತನು ಅಡ್ಡಿಪಡಿಸುವುದಿಲ್ಲ. ಆದರೆ ಆತನು ಕೂಡಲೇ ಆತನ ಮೊದಲ ಅಪರಾಧದಿಂದ ಹೊರಬರುವ ಮಾರ್ಗವನ್ನು, ಒಬ್ಬ ವಿಮೋಚಕನನ್ನು, ಮಹಾರಕ್ಷಕನನ್ನು ಕಳಿಸಿಕೊಡುವ ಮೂಲ ಸಿದ್ಧಪಡಿಸುತ್ತಾನೆ. ಆತನ ಮೂಲಕವಾಗಿ ದೇವರ ಬಳಿಕೆ ಕಟ್ಟಕಡೆಯವರೆಗೆ ಬರುವವರನ್ನೆಲ್ಲ ಆತನು ರಕ್ಷಿಸುತ್ತಾನೆ. ಈ ಉದ್ದೇಶಕ್ಕಾಗಿ ಮಾನವರು ಮುಕ್ತ ಇಚ್ಛಾಶಕ್ತಿಯನ್ನು ಹೊಂದಿರಬಹುದು ಮತ್ತು ದೇವರ ಮಾತನ್ನು ತಪ್ಪಾಗಿ ದುರುಪಯೋಗಪಡಿಸಿಕೊಂಡು ಅದಕ್ಕೆ ಅವಿಧೇಯನಾದ ಆತನ ಮೊದಲ ವೈಫಲ್ಯದಿಂದ ಲಾಭ ಪಡಕೊಳ್ಳಲಿ ಎಂಬ ಕಾರಣಕ್ಕಾಗಿ ದೇವರು ಎಲ್ಲರಿಗಾಗಿ ಇಡುಬಲಿಯೊಂದನ್ನು ಒದಗಿಸಿದ್ದಾನೆ. ಈ ರೀತಿಯಾಗಿ ಆತನೊಂದಿಗೆ ಸಂಧಾನದ ಅವಕಾಶದ ಜ್ಞಾನವು ಸೂಕ್ತ ಸಮಯದಲ್ಲಿ ಸಾಕ್ಷಿ ಹೇಳುವುದಾಗಿದೆ. 1 ತಿಮೊಥೆ 2:3-6. ದಂಡದ ತೀವ್ರತೆಯು ದೇವರ ಕಡೆಯಿಂದ ದ್ವೇಷ ಅಥವಾ ದುರುದ್ದೇಶದ ಸೂಚನೆಯ ಪ್ರದರ್ಶನವಲ್ಲ, ಆದರೆ ಅದು ಕೇಡಿನ ಅಗತ್ಯವಾದ ಮತ್ತು ಅನಿವಾರ್ಯದ ಅಂತಿಮ ಫಲಿತಾಂಶವಾಗಿದೆ. ಮತ್ತು ಈ ರೀತಿಯಾಗಿ ಇದನ್ನು ಮಾನವರು ನೋಡಿ ಅನುಭವಿಸುವಂತೆ ದೇವರು ಅನುಮತಿಸಿದ್ದಾನೆ. ಮಾನವನು ತನ್ನ ಜೀವವನ್ನು ಯೋಗ್ಯ ರೀತಿಯಲ್ಲಿ ಇಟ್ಟುಕೊಳ್ಳುವವರೆಗೆ ದೇವರು ನಿಜವಾದ ಕೆಟ್ಟತನದ ವಿನಾಶಕಾರಿ ಶಕ್ತಿಯ ವಿರುದ್ಧವಾಗಿಯೂ ಮನುಷ್ಯನ ಜೀವವನ್ನು ಉಳಿಸಬಹುದು. ಆದರೆ ದೇವರಿಗೆ ಜೀವವನ್ನು ಶಾಶ್ವತವಾಗಿ ಉಳಿಸಲು ಸಾಧ್ಯವಾಗದು. ಹಾಗೆ ಮಾಡಿದರೆ ದೇವರು ಸುಳ್ಳು ಹೇಳಿದಂತಾಗುವುದು. ಅಂದರೆ ನೈತಿಕವಾಗಿ ಇದು ಅಸಾಧ್ಯವಾಗಿದೆ ಕಾರ್ಯವಾಗಿದೆ. ಅಂತಹ ಜೀವಿತವು ಹೆಚ್ಚು ಹೆಚ್ಚಾಗಿ ಆತನಿಗೆ ಮತ್ತು ಇತರರಿಗೆ ಸಂತೋಷ ಉಂಟು ಮಾಡುವುದಾಗಿದೆ. ಅಸ್ತಿತ್ವದಲ್ಲಿರುವ ಜೀವಿಗಳು ತನಗೂ ಇತರರಿಗೂ ಹಾನಿಕಾರಕ ಮತ್ತು ನಿಷ್ಪ್ರಯೋಜಕವಾದದ್ದನ್ನು ಜೀವಂತವಾಗಿರಿಸಲು ದೇವರು ಬಹಳ ಒಳ್ಳೆಯವನಾಗಿದ್ದಾನೆ ಮತ್ತು ಆತನ ಪೋಷಕ ಶಕ್ತಿಯನ್ನು ಹಿಂತೆಗೆದುಕೊಳ್ಳಲಾಗುತ್ತದೆ. ಆಗ ಕೇಡಿನ ಸ್ವಾಭಾವಿಕ ಫಲಿತಾಂಶವನ್ನು ನಾಶನದ ಸಂಭವಿಸುತ್ತದೆ. ಜೀವವು ದೇವರು ಕೊಟ್ಟ ಭಾಗ್ಯ ಮತ್ತು ಕೊಡುಗೆಯಾಗಿದೆ ಮತ್ತು ಅದು ವಿಧಿಯರಿಗೆ ಮಾತ್ರವೇ ಸದಾಕಾಲವೂ ಮುಂದುವರಿಯುವುದು. ದೇವರ ವಾಕ್ಯವನ್ನು ಆಶೀರ್ವದಿಸಿ.